ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಮೂಲಂಗಿ ಬೇಳೆ ಸಾರನ್ನ ಯಾವ ರೀತಿ ನಾನು ಮಾಡ್ತೀನಿ ಅನ್ನೋದನ್ನು ಶೇರ್ ಮಾಡ್ತೀನಿ. ಹಾಗೆ ನಾನು ಯಾವ ರೀತಿ ಕಿಚನಲ್ಲಿ ಫಟಾಫಟ್ ಅಂತ ಅಡುಗೆ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ನನಗೆ ಸಪೋರ್ಟ್ ಮಾಡಿ. ಸೊ ಬನ್ನಿ, ಯಾವ ರೀತಿ ಮಾಡೋದು ತುಂಬ ರುಚಿಯಾಗಿರುತ್ತೆ, ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಅದಕ್ಕೋಸ್ಕರ ನಾನಿಲ್ಲಿ ಜಾಸ್ತಿ ಮೂಲಂಗಿ ಹಾಕಿ ಮಾಡ್ತಾ ಇದ್ದೀನಿ. ಸೊ ಯಾವ ರೀತಿ ಇರುತ್ತೆ ಅಂತ ಹೇಳಿ ತೋರಿಸ್ತೀನಿ, ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಸೊ ಈಗ ನಾನು ಮೂಲಂಗಿನೆಲ್ಲ ಸ್ವಲ್ಪ ಅದ್ರ ಮೇಲಿರುವಂತಹ ಸಿಪ್ಪೆನೆಲ್ಲ ತೆಗಿತಾ ಇದ್ದೀನಿ. ಯಾಕಂದರೆ ಮೂಲಂಗಿಗೆ ಸ್ವಲ್ಪ ಮಣ್ಣಿರುತ್ತೆ, ಇಲ್ಲಾಂದರೆ ಏನಾದರೂ ಸ್ವಲ್ಪ ಗಲೀಜು ಥರ ಇರುತ್ತೆ. ಅದಕ್ಕೋಸ್ಕರ ಕೆಲವೊಬ್ಬರು ತೊಳೆಯೋದಿಲ್ಲ, ಯಾಕಂದರೆ ಒಂದು ರಿಂಗ್ ಥರ ಇರುತ್ತಲ್ವ, ಸೊ ಅದು ಹೋಗ್ಬಿಡುತ್ತೆ ಅಂತ ಹೇಳಿ. ಸೊ ಅದ್ರ ಮೇಲಿರೋ ಸಿಪ್ಪೆ ತೆಗೆದ್ರೇ ತುಂಬ ಒಳ್ಳೆಯದು. ಈಗ ನಾನು ಅದಕ್ಕೆ ಬೇಕಾಗಿರುವಂತಹ ತರಕಾರಿ ಅಂದರೆ ನಾನು ಬರೀ ಮೂಲಂಗಿ ಅಷ್ಟೇ ಹಾಕ್ತಾ ಇರೋದಿಲ್ಲಿ, ಬೇರೆ ಯಾವ ತರಕಾರಿ ಕೂಡ ನಾನು ಇಲ್ಲಿ ಹಾಕ್ತಾ ಇಲ್ಲ. ಅದಕ್ಕೆ ಮೂಲಂಗಿ ಬೇಳೆ ಸಾರು ಅಂತ ಹೇಳಿದ್ದು. ಸೊ ಅದಕ್ಕೆ ಒಂದು 3 ಟೊಮೆಟೊ, ಒಂದು ಈರುಳ್ಳಿ, ಒಂದು 3 ಮೂಲಂಗಿನ ತೊಗೊಂಡಿದ್ದೀನಿ. ಎಲ್ಲರೂ ತಿಂತಾರೆ ನಮ್ಮನೇಲಿ ಮೂಲಂಗಿ, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಹಾಕಿ ಮಾಡ್ತಾ ಇದ್ದೀನಿ. ಸೊ ಹಾಗೆ ನಾನು ಮೂಲಂಗಿ ಕಟ್ ಮಾಡಬೇಕಾದ್ರೇ ನಾನು ಟ್ರೈಪೋಡ್ನ ಬಂದು ಧ್ರುವಂದು ಬೀಳಿಸ್ಬಿಟ್ಟ. ಸೊ ಅದಕ್ಕೆ ಅದು ಸ್ವಲ್ಪ ಲೂಸ್ ಆಗೋಗಿತ್ತು, ಫಿಟ್ ಆಗ್ತಾ ಇರಲಿಲ್ಲ ಸರಿಯಾಗಿ. ಮೊಬೈಲ್ ಇಟ್ಟರೆ ಸಾಕೋದು, ಹಾಗೆ ಮಡ್ಚ್ಕೊಬಿಡ್ತಾ ಇತ್ತು. ಸರಿ ಅಂತೇಳಿ ನನ್ನ ಹಸ್ಬೆಂಡ್ ಕೈ ಕೊಟ್ಬಿಟ್ಟು ಇವಾಗ ನಾನು ಚೈತಲ್ಯ ಕೊಟ್ಟಿದ್ದೆ ಪಾಪ ವಿಡಿಯೋ ಮಾಡು ಅಂತ ಹೇಳಿ. ಅವಳು ತುಂಬ ಚೆನ್ನಾಗಿ ಮಾಡಿದ್ದಾಳೆ, ನನಗೆ ಗೊತ್ತಿಲ್ಲ ಅವಳು ಈ ಥರ ಮಾಡ್ತಾಳೆ ಅಂತ. ನಾನು ಫಸ್ಟೇ ಹೇಳಿದೆ ನೀನು ಚೆನ್ನಾಗಿ ಮಾಡಿದ್ರೆ ಅಷ್ಟೇ ನಾನು ವಿಡಿಯೋ ಅಪ್ಲೋಡ್ ಮಾಡೋದು, ಇಲ್ಲ ಅಂದರೆ ನಾನು ಅದನ್ನು ಡಿಲೀಟ್ ಮಾಡಿಬಿಡ್ತೀನಿ ಅಂತ ಹೇಳಿದೆ. ಸರಿ ಮಮ್ಮಿ, ನಾನು ಚೆನ್ನಾಗಿ ಮಾಡ್ತೀನಿ ಅಂದ್ಬಿಟ್ಟು. ಸೊ ಚೆನ್ನಾಗಿ ಮಾಡಿದ್ದಾಳೆ, ಅವಳ ಏಜಿಗೆ ಒಂದು ಒಳ್ಳೆ ಕ್ಯಾಮ್ರಾಮ್ಯಾನ್ ಅಂತಲೇ ಹೇಳ್ಬೋದು. ಸೊ ನನಗೆ ಬೆಸ್ಟ್ ಸಪೋರ್ಟರು ನನ್ನ ಮಗಳು ಯಾವಾಗಲೂ ಕೂಡ ಅಷ್ಟೇ. ಯೂಟ್ಯೂಬ್ ಅಂತ ಬಂದಾಗ ಮೇಯ್ನಾಗಿ ನನ್ನ ಹಸ್ಬೆಂಡು, ನಮ್ಮಮ್ಮ, ನಮ್ಮ ಚೈತಲ್ಯ, ಈ 3 ಜನನು ನನಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾರೆ ಪ್ರತಿಯೊಂದು ವಿಷಯದಲ್ಲಾಗಿರ್ಬೋದು. ಸೊ ಯಾವ ಥರ ಅಂದರೆ ನಮ್ಮಮ್ಮ ವಿಡಿಯೋ ಹಾಕಿ ಹಾಕಿ ಅನ್ನೋದು, ನಮ್ಮ ಚೈತಲ್ಯ ಮಮ್ಮಿ ವಿಡಿಯೋ ಮಾಡು ನಾನು ಸಪೋರ್ಟ್ ಮಾಡ್ತೀನಿ ಅಂತಾಳೆ. ಸೊ ನಮ್ಮನೆಯವರು ಏನೇ ಒಂದು ಟಿವಿ ನೋಡ್ತಾ ಇರ್ತಾರೆ, ಸೌಂಡ್ ಮ್ಯೂಟ್ ಮಾಡಿ ಅಂದರೆ ಏನು ಅನ್ನಲ್ಲ, ಮಾಡ್ತಾರೆ. ಮತ್ತು ಏನಾದರೂ ಈ ಥರ ಇವಾಗ ಫಾರ್ ಎಕ್ಸಾಂಪಲ್ ಟ್ರೈಪೋಡ್ ಎಲ್ಲ ಹಾಳಾಯಿತು, ಸೊ ಅದನ್ನು ರಿಪೇರಿ ಮಾಡ್ಕೊಂಡು ಕುತ್ಕೊಂಡಿದ್ದಾರೆ, ನಾನು ನಿಮ್ಗೆ ತೋರಿಸೋದಕ್ಕೆ ಆಗಿರಲಿಲ್ಲ. ಸೊ ಹಾಗೆ ಇವಾಗ ಹಾಗೆ ಮಾತಾಡ್ಕೊತಾನೆ ನಾನು ನಿಮ್ಗೆ ಹೇಳಿಬಿಡ್ತೀನಿ ಏನೇನು ಹಾಕಿದ್ದೀನಿ ಅಂತ. ಬೇಳೆ ಹಾಕಿದೆ, ಮೈಸೂರು ಬೇಳೆ ಸ್ವಲ್ಪ ಹಾಕಿದೆ. ಸೊ ಒಂದು ಭಾಗದಷ್ಟು ಬೇಳೆ ಹಾಕಿದ್ರು, 1 ಕಪ್ ಅಷ್ಟು, ಅದರಲ್ಲಿ 1/2 ಕಪ್ಪು ಮೈಸೂರು ಬೇಳೆ, ಮತ್ತು 1 ಟೊಮೆಟೊ ಸಣ್ಣದಾಗಿ ಹಚ್ಚಿ ಹಾಕಿದ್ದೀನಿ, ಮತ್ತು ಮೂಲಂಗಿ ಇಷ್ಟು ಹಾಕಿ. ಇದಕ್ಕೆ ಸ್ವಲ್ಪ ನೀರು, ನಮಗೆ ಎಷ್ಟು ಸಾಂಬಾರು ಬೇಕೋ ಅಷ್ಟು ಸ್ವಲ್ಪ ನೀರಾಗಬೇಕಾ ಇಲ್ಲಾಂದರೆ ಸ್ವಲ್ಪ ಗಟ್ಟಿ ಬೇಕಾ ನೋಡ್ಕೊಂಡು ಮಾಡ್ಕೋಬೇಕು, ಯಾಕಂದರೆ ಮೂಲಂಗಿಯಲ್ಲಿ ನೀರಿನಂಶ ಇರೋದ್ರಿಂದ ಸೊ ನೀರು ಬಿಟ್ಕೊಳ್ಳುತ್ತೆ ಯಾವಾಗಲೂ ಕೂಡ ಅಷ್ಟೇ. ಅದಕ್ಕೆ ನಾನು ಸ್ವಲ್ಪ ನೀರು ಕಡಿಮೆನೇ ಹಾಕಿದ್ದೀನಿ. ಹಾಕಿ ಉಪ್ಪು ಹಾಕಿ 1 ವಿಷಿಲು ಇಲ್ಲ 2 ವಿಷಿಲು, ಬೇಳೆ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಬೇಳೆ ಫಸ್ಟು ಬೇಯಿಸ್ಕೊಂಡು ಆಮೇಲೆ ಬೇಕಂದರೆ ಮೂಲಂಗಿ ಹಾಕಿ ಸುಮ್ಮನೆ 1/2 ವಿಷಿಲ್ ಕೂಗಿಸ್ಕೋಬೋದು, ಇಲ್ಲ ಎಲ್ಲ ಒಟ್ಟಿಗೆ ಹಾಕ್ತೀವಿ ಅಂದರೂ ಕೂಡ ಹಾಕ್ಬೋದು. ಸೊ ಹಾಗೆ ನಮ್ಮ ಚೈತಲ್ಯ ಹೇಳ್ತಾ ಇದ್ಲು, ಮಮ್ಮಿ ನೀನು ಕಿಚನಿಗೆ ಬಂದುಬಿಟ್ರೆ ಡ್ಯಾನ್ಸ್ ಆಡ್ತಾ ಇರ್ತೀಯ ಮಮ್ಮಿ, ಎಷ್ಟು ಫಾಸ್ಟ್ ಫಾಸ್ಟಾಗಿ ಮಾಡ್ತೀಯಲ್ವಾ ಅಂತ ಹೇಳ್ತಾ ಇದ್ಲು. ಇಲ್ಲ ಚಿನ್ನು, ನಾವು ಆ ಥರ ಪ್ಲ್ಯಾನ್ ಮಾಡ್ಕೊಂಡಾಗೆ ಇವಾಗ ನೋಡಿ ಕುಕ್ಕರ್ ಪಾಡಿ ಕುಕ್ಕರ್ ಆಗ್ತಾ ಇರುತ್ತೆ, ನಾವು ಬೇರೆ ಕೆಲಸ ಮಾಡ್ಕೋಬೇಕು. ಸೊ ಎಲ್ಲ ರೆಡಿ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ನಾವು ಕುಕ್ಕರ್ ಇಡ್ತೀವಿ ಅಂದರೆ ಮತ್ತೆ ನಮಗೆ ಲೇಟ್ ಆಗಿಬಿಡುತ್ತೆ ಅಂದಿದ್ದಕ್ಕೆ ಸೊ ಅವಳು ಹೇಳ್ತಾ ಇದ್ಲು, ಗುಡ್ ಐಡಿಯಾ ಮಮ್ಮಿ ಅಂತ ಹೇಳ್ತಾ ಇದ್ಲು. ಸೊ ಅದಕ್ಕೆ ನಾನು ಅಡುಗೆ ಮನೆ ಅಂತ ಬಂದಾಗ ಅಡುಗೆ ಒಂದೇ ಕೆಲಸ ಮಾಡೋದಿಲ್ಲ ನಾನು, ಅದರಲ್ಲಿ ತುಂಬ ಕೆಲಸಗಳನ್ನ ನಾನು ಮಾಡ್ಕೊತಾ ಇರ್ತೀನಿ ಡೈಲಿ ಕೂಡ ಅಷ್ಟೇ. ಸೊ ಇವಾಗ ನೀವು ಫಾರ್ ಎಕ್ಸಾಂಪಲ್ ನೋಡ್ತಾ ಇರ್ಬೋದು ಈ ಥರ ಏನು ಎಣ್ಣೆ ಹಾಕ್ಕೊಳ್ಳೋದಾಗಿರ್ಬೋದು, ಇಲ್ಲ ಇವಾಗ ಅಡುಗೆ ಎಲ್ಲ ಮುಗಿದ್ಮೇಲೆ ಒಂದು ಕಡೆ ಸಾಂಬಾರು ಆಗ್ತಾ ಇರುತ್ತೆ, ಒಂದು ಕಡೆ ರೈಸ್ ಆಗ್ತಾ ಇರುತ್ತೆ, ಆವಾಗ ಕಿಚನ್ ಕ್ಲೀನ್ ಮಾಡೋದಾಗಿರ್ಬೋದು, ಏನೇ ಒಂದು ತರಕಾರಿ ವಸ್ತುಗಳನ್ನ ತೊಗೊಂಡಿದ್ರು ಕೂಡ ಎತ್ತಿಡೋದು, ಪಾತ್ರೆ ತೊಳೆಯೋದು, ಆ ಥರ ಮಾಡ್ಕೊಂಬಿಡ್ತೀನಿ. ಯಾಕಂದರೆ ಫಸ್ಟು ಅಡುಗೆ ಮಾಡಿಬಿಡೋಣ ತಿನ್ಬಿಡೋಣ ಆಮೇಲೆ ಮಾಡ್ಕೊಳ್ಳೋಣ ಅಂದರೆ ಅದು ನೀಟಾಗೂ ಕಾಣಿಸೋದಿಲ್ಲ, ಮತ್ತು ನಾವು ಲೇಜಿ ಆಗ್ತೀವಿ, ಮತ್ತು ಮಾಡೋದಕ್ಕೂ ಕೂಡ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಫಸ್ಟು ಈ ಥರ ಎಲ್ಲ ಮಾಡ್ಕೊತಾ ಇರ್ತೀನಿ. ಸೊ ಇವಾಗ 1 ಈರುಳ್ಳಿ ಕಟ್ ಮಾಡ್ಕೊಂಡಿದ್ನಲ್ವ, ಅದನ್ನು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಅದಕ್ಕೆ ಟೊಮೆಟೊ ಹಾಕಬೇಕು, ಇವಾಗಲೇ ಟೊಮೆಟೊ ಹಾಕಿದ್ರೆ ನಮ್ಗೆ ಈರುಳ್ಳಿ ಹಸಿ ವಾಸನೆ ಅನ್ನೋದಾಗೇ ಇರುತ್ತೆ. ಅದಕ್ಕೆ ಸ್ವಲ್ಪ ಕೆಂಪಗಾದಮೇಲೆ ಅದಕ್ಕೆ 2 ಟೊಮೆಟೊನ ಹಾಕ್ತಾ ಇದ್ದೀನಿ. ನಮಗೆ ಸಾರು ಚೆನ್ನಾಗಿ ಬರಬೇಕು ಅಂದರೆ ಟೊಮೆಟೊ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಇರಬೇಕು.
ಹಾಗೆ ಸ್ವಲ್ಪ ತೆಂಗಿನಕಾಯಿ ಹಾಕ್ತಾ ಇದ್ದೀನಿ, ಯಾಕಂದರೆ ಸ್ವಲ್ಪ ತಿಕ್ನೆಸ್ ಅನ್ನೋದು ಇರಬೇಕು ಸಾಂಬಾರು. ನಾವು ಒಂದು ಮುದ್ದೆಗೆ ತಿನ್ಬೋದು, ಚಪಾತಿಗೆ ತಿನ್ಬೋದು, ಇಲ್ಲ ರೊಟ್ಟಿಗೆ ತಿಂತೀವಿ ಅಂದರೆ ನೀರಾಗಿದ್ದರೆ ನಮಗೆ ಅನ್ನಕ್ಕಷ್ಟೇ ಆಗುತ್ತೆ. ಈ ಥರ ಗಟ್ಟಿಯಾಗಿದ್ದರೆ ನಾವು ಮುದ್ದೆ, ಚಪಾತಿ, ಅನ್ನ ಎಲ್ಲದಕ್ಕೂ ತಿನ್ಬೋದು ಅಂತೇಳಿ ನಾನು ಯಾವಾಗಲೂ ಅಷ್ಟೇ ರುಬ್ಬಿನೇ ಮಾಡೋದು. ಸೊ ಇನ್ನು ಈ ಮೂಲಂಗಿ ಬಿಟ್ಟು ಬರೀ ನಾವು ಹುರುಳಿಕಾಯಿ ಹಾಕಿ ಮಾಡ್ತೀವಿ ಅಂದ್ರೂ ಮಾಡ್ಕೋಬೋದು. ಸೊ ಅದನ್ನು ಹಾಗೆ ಕೂಡ ಮಾಡ್ತೀನಿ ನಾನು, ರುಬ್ಬದಿರಾ. ಅದು ಯಾಕಂದರೆ ನಾನು ಅವತ್ತಿನ ಪ್ಲ್ಯಾನಿಂಗ್ ಅನ್ನಕ್ಕೆ ಆಗಿರುತ್ತೆ. ಅದು ಬಿಟ್ಟರೆ ರುಬ್ಬಿ ಮಾಡಿದಾಗೆಲ್ಲ ಎಲ್ಲದಕ್ಕೂ ಹೊಂದ್ಕೊಳ್ಳೋ ರೀತಿಯೇ ಮಾಡ್ತೀನಿ. ಮಧ್ಯಾಹ್ನ ಮಾಡಿದ್ರೆ ಮುದ್ದೆ, ರಾತ್ರಿ ಮಾಡಿದ್ರೆ ರೈಸು, ಆ ಥರ ಎರಡು ಟೈಮ್ಗೂ ಆಗೋ ಹಾಗೆ ಮಾಡ್ತೀನಿ. ಸೊ ಇವಾಗ ಈರುಳ್ಳಿ ಫ್ರೈ ಆಗ್ತಾ ಇದೆ. ನಾನಿಲ್ಲಿ ಸಾಂಬಾರು ಪೌಡರು ಮತ್ತು ಮನೆಯಲ್ಲೇ ಮಾಡಿರೋ ಸಾಂಬಾರು ಪೌಡರು ಹಾಗೆ ಸ್ವಲ್ಪ ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು ಈ ಮೂರನ್ನು ಜಾರ್ಗೆ ಹಾಕ್ಕೊತಾ ಇದ್ದೀನಿ ನಾನಿವಾಗ. ಸೊ ರುಬ್ಕೊಳ್ಳೋದಕ್ಕೆ ಅಷ್ಟು ಹಾಕಿ, ಮತ್ತು ನಾವು ಈರುಳ್ಳಿನ ಏನು ಫ್ರೈ ಮಾಡ್ಕೊತೀವಲ್ಲ ಸೊ ಅದನ್ನು ರುಬ್ಕೋಬೇಕಾಗುತ್ತೆ. ಸೊ ಅದ್ರ ಜೊತೆಗೆ ನಾನಿವಾಗ ನೀವು ನೋಡ್ತಾ ಇರ್ಬೋದು ಈರುಳ್ಳಿಗೆ ನಾನಿವಾಗ ಟೊಮೆಟೊ ಹಾಕ್ತಾ ಇದ್ದೀನಿ. ಟೊಮೆಟೊ ಫುಲ್ ಸಾಫ್ಟ್ ಆಗಬೇಕು, ನಮಗೆ ಅರ್ಧಬರ್ಧ ಆದರೆ ತುಂಬ ನೀರು ಬಿಟ್ಕೊಂಬಿಡುತ್ತೆ, ನಮಗೇನು ಸಾಂಬಾರು ಚೆನ್ನಾಗಿರೋದಿಲ್ಲ. ನಾವು ಇಲ್ಲಿ ಏನಾದರೂ ತಟ್ಟೆಗೆ ಹಾಕ್ಕೊಂಡ್ರೆ ಒಂದು ಸೈಡ್ ಮಸಾಲೆ ಇರುತ್ತೆ, ಒಂದು ಸೈಡ್ ನೀರು ಇರುತ್ತೆ, ಆ ಥರ ಇದ್ದರೆ ನಮ್ಗೆ ತಿನ್ನೋದಕ್ಕೂ ಕೂಡ ಚೆನ್ನಾಗಿ ಅನಿಸೋದಿಲ್ಲ. ಸೊ ಅದಕ್ಕೋಸ್ಕರನೇ ಮೇನ್ ರೀಸನ್ ತೆಂಗಿನಕಾಯಿ ಹಾಕೋದು. ಇವಾಗ ನೀವು ನೋಡ್ತಾ ಇರ್ಬೋದು ತೆಂಗಿನಕಾಯಿ ಸ್ವಲ್ಪ ಹಾಕ್ತಾ ಇದ್ದೀನಿ ನಾನು, ಇಲ್ಲಿ ಜಾಸ್ತಿ ಹಾಕ್ತಾ ಇಲ್ಲ. ಚೆನ್ನಾಗಿರುತ್ತೆ ಮೂಲಂಗಿದು, ಖಾರ ಖಾರ ಅನಿಸೋದಿಲ್ಲ ನಮಗೆ ಕೊಬ್ಬರಿ ಹಾಕಿದಾಗ. ನಾವು ಬರೀದು ಮಾಡಿದಾಗ ತುಂಬ ನೀರು ನೀರಾಗಿ ಖಾರ ಖಾರ ಒಂಥರ ಚೆನ್ನಾಗೇ ಇರೋದಿಲ್ಲ ನಮಗೆ. ಅದಕ್ಕೋಸ್ಕರ ಮೇನ್ ರೀಸನ್ನು ನಮಗೆ ತೆಂಗಿನಕಾಯಿ ಹಾಕೋದು. ಸೊ ಇವಾಗ ಕುಕ್ಕರ್ ಕೂಡ ಕೂಗಿದೆ, ಅಷ್ಟರಲ್ಲಿ ನಾವು ಈರುಳ್ಳಿನೆಲ್ಲ ಫ್ರೈ ಮಾಡ್ಕೊಂಡಿದ್ದೀವಲ್ವ. ಸೊ ಅದನ್ನು ಜಾರಿಗೆ ಹಾಕ್ಕೊಂಡು ಆಮೇಲೆ ನಾವು ಸ್ವಲ್ಪ ಅದು ಬಿಸಿ ಹಾರಬೇಕು. ಡೈರೆಕ್ಟಾಗಿ ಹಾಕೋದ್ರೆ ಅಷ್ಟೇ ಸಿಡಿಯುತ್ತೆ. ಇವಾಗ ಈ ಬಿಸಿಯೆಲ್ಲ ಹಾರಿದಾದಮೇಲೆ ನಾನು ಮಿಕ್ಸಿ ಮಾಡ್ಕೊತೀನಿ. ಇದೆಲ್ಲ ಇಷ್ಟ ಹೊತ್ತು ಪಾಪ ಓದ್ಕೊಳ್ಳೋದು, ಹೋಮ್ವರ್ಕ್ ಮಾಡೋದು ಬಿಟ್ಟು ಇವಾಗ ಬಂದು ವಿಡಿಯೋ ಮಾಡ್ಕೊಡ್ತಾ ಅವಳೆ. ಪಾಪ ಈ ಥರ ಫ್ರೀ ಆಗಿದ್ದಾಗ ಹೆಲ್ಪ್ ಮಾಡ್ತಾಳೆ, ಇಲ್ಲ ಅಂದರೆ ರೋಡ್ಗೆ ಹೋಗಿ ಆಟ ಆಡ್ತಾಳೆ. ಇವಾಗ ಅಲ್ಲುದ್ರೋಗ್ಬಿಟ್ಟಿದೆ ಅಲ್ಲಿ ಮುರ್ಕಿ. ಇವಾಗ ಸ್ಕೂಲಲ್ಲಿ ಅಲ್ಲು ಉದ್ರಿಸ್ಕೊಂಡು ಬಂದವಳೆ. ಅದು ಹಲ್ಲು ಸಿಂಕ್ ವಾಷಿಂಗ್ ಮಿಷನ್ ಅಲ್ಲಿ ಚೇಂಬರ್ ಇರುತ್ತಲ್ಲ, ಚೇಂಬರ್ ಒಳಗೆ ಚೇಂಬರ್ ಒಳಗಡೆ ಹೋಗ್ಬಿಡ್ತು. ಒಳ್ಳೆ ಕೆಲಸ ಆಯ್ತು ಬಿಡು, ಅದನ್ನ ತಂದು ಮನೇಲಿ ನಮ್ಗೆಲ್ಲ ತೋರಿಸಿ ಥೂ ಅಸಹ್ಯ. ಅದು ನೋಡಿ ಅಕ್ಕ ಕ್ರಾಫ್ಟ್. ನೀವು ಹೋಗಿ ಸರ್, ಇವಳು 11 ಗಂಟೆ ಮಾಡ್ತಾಳೆ, ಹೋಗಮ್ಮ ತಾಯಿ. ಇವಾಗ ಇವಾಗ ಇಷ್ಟೊತ್ತು ಏನಾಗಿತ್ತು ಅಂದ್ರೆ ನನ್ನ ಟ್ರೈಪೋಡು ಹೊಗೆ ಹಾಕೊಂಡಿತ್ತು, ಅದನ್ನ ಇವಾಗ ನಮ್ಮ ಮನೆಯವ್ರು ರಿಪೇರಿ ಮಾಡ್ತಾ ಇದ್ರು. ಅದಕ್ಕೆ ಅಷ್ಟೊತ್ತವರೆಗೂ ಬಾ ಅಮ್ಮ ಸ್ವಲ್ಪ ವಿಡಿಯೋ ಮಾಡಿಕೊಡು, ಅಡಿಗೆ ಮಾಡೋದಕ್ಕೆ ಲೇಟ್ ಆಗುತ್ತೆ ಅಂತ ಇವಾಗ ನಾನು ಕರ್ಸ್ಕೊಂಡಿದ್ದೆ. ಇವಾಗ ಕಳಿಸ್ತಾ ಇದ್ದೀನಿ ಕುಕ್ಕರು. ಬ್ರೇಕ್ ಮಾಡೋದು ಹಂಗೆ ಮಾಡ್ರಿ, ಚೇಂಜ್ ಮಾಡ್ಬೇಡ್ರಿ. ಕೂಲ್ ಆಗ್ಬೇಕು, ಮತ್ತೆ ಇದು ಈರುಳ್ಳಿ ಟೊಮೆಟೊ ಫ್ರೈ ಮಾಡ್ಕೊಂಡು ಕೂಲ್ ಆಗ್ಬೇಕು. ಅಲ್ಲಿವರೆಗೂ ನನ್ಗೆ ಟೇಕ್ ಕೇರ್, ರೆಸ್ಟ್, ಟೇಕ್ ಬ್ರೇಕ್. ಈ ಚಳಿಯಲ್ಲಿ ಮಳೆ ಬರ್ತಾ ಇದೆ ಆಚೆ, ಇವಾಗ ಈ ಚಳಿಯಲ್ಲಿ ಬಂದ್ ಗಾಳಿ ಬೀಸ್ತಾವಳೆ. ಬೀಸು ಅನ್ನೋ ಟೈಮಲ್ಲಿ ಬೀಸಲ್ಲ, ಅವನೊಬ್ಬ ಅಲ್ಲಿ ಕುಟಾಣಿ ಎತ್ಕೊಂಡು ಕೊಟ್ಟ ಕೊಟ್ಟ ಕೊಟ್ಕೊಂಡು ಇವಾಗ ಇದು ಬಿಸಿ ಆಗ್ಲಿ. ಇದನ್ನು ಕುಕ್ಕರು ಮತ್ತೆ ಇದು ಏನು ಈರುಳ್ಳಿ ಏನು ಟೊಮೆಟೊ ಅಲ್ಲಿವರೆಗೂ ಟೇಕ್ ಎ ಬ್ರೇಕ್. ಏನೋ ಮಾಡ್ತಾ ಇದೀಯಾ, ಏನದು? ಸೋಂಪು ಪುಡಿಯೇ? ಎಲ್ಲಿ ತೋರಿಸು? ಥೂ, ಅದು ಇದು ಅಕ್ರೋಟ್ ಶೆಲ್ಸ್, ಕಾಲು ಚುಚ್ಕೊಳ್ಳುತ್ತೆ. ಅದು ಹಂಗೆ ಇರೋದು? ಏನು ಮಾಡಿದೆ ಅಕ್ರೋಟು? ಹಿಂಗೆ ಇಲ್ಲಿ ತೋರಿಸು, ತೋರಿಸು ಇಲ್ಲಿ ನನಗೆ ತೋರಿಸು. ಆಯ್ತು ಎತ್ತು, ಡಸ್ಟ್ಬಿನ್ಗೆ ಹಾಕು. ಯಾಕೆ ಬಾಯಿಲಿ? ಒಂದು ನಿಮಿಷ ಬತ್ತೀನಿ ಇರು, ಬರಲಿ. ಏ ಅದ್ರಲ್ಲಿ ಬರಲ್ಲ, ಬಾಯಿಲಿ.
ಬಾಯಿಲಿ ಬಾಯಿಲಿ ಅದಕ್ಕೆ ಬಾಯಿಲಿ ಇಲ್ಲ ಇದ್ದೀನಿ ತಾನೆ ಯಾಕೆ ಹಂಗಾಡ್ತೀಯ ಇಲ್ಲಿ ಬಾಯಿಲಿ ಒಂದೇ ಒಂದು ನಿಮಿಷ ಬಾಯಿಲಿ ಏನೋ ಹೇಳ್ಬಿಟ್ಟು ಹೋಗ್ಬಾ. ಸೊ ಕುಕ್ಕರು ಕೂಲ್ ಆಗೋವರೆಗೂ ಮತ್ತು ನಾವು ಫ್ರೈ ಮಾಡ್ಕೊಂಡಿರುವ ಟೊಮೊಟೊ ಕೂಲ್ ಆಗೋವರೆಗೂ ಧ್ರುವನ್ ಜೊತೆ ಸ್ವಲ್ಪ ಆಟ ಆಡ್ಕೊಂಡು ಬಂದೆ. ಅವನಿದ್ರೆ ಅಂತೂ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಇಲ್ಲಿ ಕಿಚನ್ ದೊಡ್ಡದಾಗಿರೋದ್ರಿಂದ ಬಂದು ಕೌಂಟರ್ ಟಾಪ್ ಮೇಲೆ ಕುತ್ಕೊಳ್ಳೋದಾಗಿರ್ಬೋದು ಆಟ ಆಡೋದಾಗಿರ್ಬೋದು ಎಷ್ಟು ತಲೆ ತಿಂತಾನಂದರೆ ನಗಿಸ್ತಾ ಇರ್ತಾನೆ ಅವನು. ಯಾವಾಗಲೂ ಒಂದು ಲಾಫಿಂಗ್ ಬುದ್ಧ ಅಂತಲೇ ಹೇಳ್ಬೋದು ನಮ್ಮ ಮನೇಲಿ ಅವನು. ನಗಿಸ್ತಾ ಇರೋದೇ ಕೆಲಸ, ಮಮ್ಮಿ ಏನು ಮಾಡ್ತಾ ಇದೆಯಾ, ಅದು ಮಾಡ್ತಾ ಇದೆಯಾ, ಇದು ಮಾಡ್ತಾ ಇದೆಯಾ ಅಂತ ಎಷ್ಟು ಚೆನ್ನಾಗಿ ಮಾತಾಡ್ತಾನಂದರೆ ಅವನ ಮಾತುಗಳು ಕೇಳಿಕೊಂಡೆ ನಾನು ಅಡುಗೆ ಮಾಡೋದು, ಇಲ್ಲಾಂದರೆ ಬೋರ್ ಆಗ್ಬಿಡುತ್ತೆ ನನಗೆ. ಸೊ ಇವಾಗ ಮಸಾಲೆಗೆ ನಾನು ಎಲ್ಲ ಹಾಕಿದ್ದೀನಿ, ಹಾಗೆ ಒಂದು ಕಡೆ ಒಗ್ಗರಣೆಗೆ ಇಡ್ತಾ ಇದ್ದೀನಿ. ಸೊ ನಾನು ಈ ಥರ ಮಾಡ್ತೀನಿ, ಲಾಸ್ಟಲ್ಲಿ ಒಗ್ಗರಣೆ ಹಾಕೋದಿಲ್ಲ, ಫಸ್ಟೇ ಆ ಪಾತ್ರೆಗೆ ಸ್ವಲ್ಪ ಎಣ್ಣೆ ಕರಿಬೇವು ಸಾಸಿವೆ ಎಲ್ಲ ಹಾಕ್ಕೊಂಡು ಅದಾದಮೇಲೆ ನಾವೇನು ಬೇಯಿಸ್ಕೊಂಡಿದ್ದೀವಲ್ವ ಅದನ್ನು ಹಾಕ್ಬಿಟ್ರೆ ಡೈರೆಕ್ಟಾಗಿ ನಮಗೆ ಫ್ಲೇವರು ಕೂಡ ಏನು ಒಗ್ಗರಣೆದು ಏನು ಚೆನ್ನಾಗಿ ಬರುತ್ತೆ ಮತ್ತು ನಮಗೆ ಮತ್ತೆ ಹಾಕಬೇಕು ಅನ್ನೋ ಒಂದು ನೆಸೆಸಿಟಿ ಕೂಡ ಇರೋದಿಲ್ಲ. ಹಾಗೆ ನಾವು ಮಸಾಲೆ ರುಬ್ಕೋಬೇಕಾದ್ರೆ ಏನು ನಾವು ಬೇಯಿಸ್ಕೊಂಡಿರ್ತೀವಲ್ವ ನೀರು ಅದೇ ನೀರನ್ನ ಹಾಕ್ಕೋಬೇಕು, ಬೇರೆ ನೀರನ್ನ ಹಾಕಿದ್ರೆ ನಮ್ಗೆ ಅಷ್ಟಾಗಿ ಟೇಸ್ಟ್ ಇರೋದಿಲ್ಲ. ಸೊ ಅದಕ್ಕೆ ನಾನು ಇವಾಗ ಈ ಥರ ಮಾಡ್ತಾ ಇದ್ದೀನಿ. ಸೊ ಡೈರೆಕ್ಟಾಗಿ ನಿಮಗೆ ನಾನು ರೆಸಿಪಿನ ತೋರಿಸೋದು ಒಂದು 5 ನಿಮಿಷದಲ್ಲಿ ತೋರಿಸ್ಬೋದಿತ್ತು. ಸೊ ಪೂರ್ತಿಯಾಗಿ ನಿಮಗೆ ತಿಳಿಸ್ಕೊಟ್ಟಾಗಲೇ ನಿಮಗೂ ಕೂಡ ಇಷ್ಟ ಆಗೋದು ಮತ್ತು ನಿಮಗೂ ಕೂಡ ಯಾವ ರೀತಿ ಮಾಡ್ಕೋಬೋದು ಅಂತ ಒಂದು ಐಡಿಯಾ ಬರುವಂಥದ್ದು. ಅದಕ್ಕೆ ನಾನು ಇವಾಗ ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ಇವಾಗ ನಾನು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಇದು ನನ್ನ ಒಂದು ಫೇವ್ರೆಟ್ ಬ್ಲೆಂಡರ್ ಅಂತಲೇ ಹೇಳ್ಬೋದು. ಯಾವಾಗಲೂ ಕೂಡ ಅಷ್ಟೇ, ನಾನು ಇದರಲ್ಲೇ ರುಬ್ಕೊಳ್ಳೋದು ಎಲ್ಲನೂ ಕೂಡ ಅಷ್ಟೇ. ಬೇಗ ಆಗ್ಬಿಡುತ್ತೆ, ಈಸಿಯಾಗಿ ಕ್ಲೀನಿಂಗ್ ಕೂಡ ಈಸಿ ಆಗುತ್ತೆ. ಸೊ ಅದಕ್ಕೆ ಇವಾಗ ಮಸಾಲೆ ರುಬ್ಬಿದ್ದಾಯಿತು, ಸಾಂಬಾರ್ಗೆ ಹಾಕ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು ಕಲ್ಲರ್ ಕೂಡ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ನಮಗೆ ಓವರಾಗಿ ಕಲ್ಲರು ಈ ರೆಡ್ ಕಲ್ಲರು ಆ ಥರ ಎಂಥದ್ದು ಇಲ್ಲ, ಯಾಕಂದರೆ ನಾವು ಇಲ್ಲಿ ಯಾವುದೇ ರೀತಿ ರೆಡಿಮೇಡ್ ಮಸಾಲೆಗಳನ್ನ ಯೂಸ್ ಮಾಡಿಲ್ವಲ್ಲ. ಸೊ ಅದಕ್ಕೆ ತುಂಬ ಚೆನ್ನಾಗಿ ಬಂದಿದೆ ಕಲ್ಲರು, ಮೈಲ್ಡಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ ಯಾವ ರೀತಿ ಬಂದಿತ್ತು. ಸೊ ನಿಮ್ಗೆ ಇಷ್ಟ ಆಯಿತಾ ಇಲ್ವಾ ಅನ್ನೋದನ್ನು ನಾನು ಕೂಡ ವೆಯ್ಟ್ ಮಾಡ್ತಾ ಇರ್ತೀನಿ ನಿಮ್ಮ ಕಮೆಂಟ್ಗಳಿಗೆ. ಸೊ ನನಗೂ ಅಷ್ಟೇ, ತುಂಬ ರೆಸಿಪೀಸ್ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊತೀನಿ. ಆದರೆ ಏನು ಮಾಡೋದು, ಸಿಚುವೇಶನ್ ತಕ್ಕನಂಗೆ ಮಾಡೋಕ್ಕಾಗೋದು. ಎಕ್ಸ್ಟ್ರಾ ನಾವು ಏನು ಅಂದ್ಕೊಂಡ್ರೂ ಕೂಡ ಲೈಫಲ್ಲಿ ಆಗೋದಿಲ್ಲ. ನಾನು ಡೈಲಿ ಒಂದೊಂದು ರೆಸಿಪಿ ಶೇರ್ ಮಾಡಬೇಕು ಅಂತ ಅಂದ್ಕೊತೀನಿ. ಮಾರ್ನಿಂಗ್ ಟೈಮಲ್ಲಂತೂ ತುಂಬ ಬ್ಯುಸಿ ಇರ್ತೀನಿ, ನಾನು ಮಾಡೋದಕ್ಕೆ ಆಗೋದಿಲ್ಲ. ಈವ್ನಿಂಗು ಆಫ್ಟರ್ನೂನ್ ಅಷ್ಟೇ ನಾನು ರೆಸಿಪಿಗಳನ್ನ ಶೇರ್ ಮಾಡ್ಬೋದು. ಸೊ ಇವಾಗ ಸಾಂಬಾರು ಒಂದು ಕಡೆ ಆಗ್ತಾಯಿದೆ, ಇವಾಗ ಅನ್ನಕ್ಕೂ ಕೂಡ ಹಾಗೆ ನಾನು ಇಟ್ಕೋಬಿಟ್ಟೆ. ನೋಡಿದ್ರಲ್ವ ಎಷ್ಟು ಬೇಗ ಬೇಗ ಅಡುಗೆ ಆಗೋಯಿತು ಅಂತ ಹೇಳಿ. ನಾವು ಯಾವಾಗ ಕಿಚನಿಗೆ ಬಂದಮೇಲೆ ಈ ಥರ ಬೇಗ ಬೇಗ ಮಾಡ್ಕೋಬಿಡ್ತೀವೋ ಆವಾಗಲೇ ನಮ್ಮ ಕೆಲಸಗಳ ಜೊತೆ ಅಡುಗೆನೂ ಆಗೋದು, ಇಲ್ಲ ಅಂದರೆ ಅಡುಗೆನೂ ಆಗೋದಿಲ್ಲ ಸರಿಯಾಗಿ, ಕೆಲಸಗಳು ಕೂಡ ಎಲ್ಲ ಬ್ಯಾಲೆನ್ಸ್ ನಿಂತೋಗ್ಬಿಡುತ್ತೆ. ಸೊ ನೋಡ್ತಾ ಇರ್ಬೋದು ನೀವು ಎಲ್ಲ ಕೆಲಸಗಳನ್ನ ಹಾಗೆ ಮುಗಿಸ್ಕೊಬಿಟ್ಟೆ ನಾನು. ಸರಿಯಾಗಿ ಅನ್ನದ ಮೇಲೆ ಹಾಕೊಳ್ಳೋದು ಸಾರಲ್ಲ.